ಹಲೋ, ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ನಿಮಗೆ ಗೋಬಿ ಮಂಚೂರಿಯನ್ನು ಅದು ಕೂಡ ಗ್ರೇವಿ ಟೈಪಲ್ಲಿ ಸ್ವಲ್ಪ ಯಾವ ರೀತಿ ಮಾಡುತ್ತಂತ ಹೇಳಿಕೊಡ್ತಾ ಇದ್ದೀನಿ. ಆಲ್ರೆಡಿ ಒಮ್ಮೆ ನಾನು ಗೋಬಿ ಮಂಚೂರಿ ಹಾಕಿದ್ದೀನಿ, ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ತುಂಬ ಜನರಿಗೆ ಇಷ್ಟ ಆಗಿತ್ತು. ಆದರೆ ಇವತ್ತು ನಾನು ಸ್ವಲ್ಪ ಗ್ರೇವಿ ಟೈಪಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ರೆಸ್ಟೋರೆಂಟಲ್ಲೆಲ್ಲ ಇದೇ ರೀತಿ ಸಿಗುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಈ ಟೈಪಲ್ಲಿ ಕೂಡ ಒಮ್ಮೆ ಮಾಡಿ ನೋಡಿ, ನೀವು ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ಗೋಬಿಯನ್ನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಫಸ್ಟಿಗೆ ನಾನಿಲ್ಲಿ ಕಾರ್ನ್ಫ್ಲವರನ್ನು ಹಾಕ್ತಾ ಇದ್ದೀನಿ. 3/4 ಕಪ್ಪಷ್ಟು ಕಾರ್ನ್ಫ್ಲವರ್ ಹಾಕಿದ್ದೀನಿ. ಅದೇ ಕಪ್ಪಲ್ಲಿ ಸ್ವಲ್ಪ ಕಮ್ಮಿ ಅಂದರೆ 1/4 ಕಪ್ಪಷ್ಟು ನಾನಿಲ್ಲಿ ಮೈದಾವನ್ನು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಓಕೆ, ಇವಾಗ ನಾವು ಇದಕ್ಕೆ ಕೆಲವು ಮಸಾಲ ಹಾಕೋಣ. ಅದೇನೆಂದರೆ ಸ್ವಲ್ಪ ಅರಿಶಿನ ಪೌಡರ್, ಮತ್ತು ನಿಮಗೆ ಎಷ್ಟು ಖಾರ ಬೇಕು ನೋಡಿ ಅಷ್ಟು ಚಿಲ್ಲಿ ಪೌಡರ್, ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇಷ್ಟನ್ನು ಹಾಕಿ ನಾವು ಚೆನ್ನಾಗಿದನ್ನು ಈ ರೀತಿ ಮಿಕ್ಸ್ ಮಾಡೋಣ. ಫಸ್ಟಿಗೆ ಡ್ರೈ ಆಗಿಯೇ ನಾವು ಈ ರೀತಿ ಮಿಕ್ಸ್ ಮಾಡಬೇಕು. ಸರಿಯಾಗಿ ಎಲ್ಲ ಕೋಟಿಂಗ್ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಆಮೇಲೆ ಸ್ವಲ್ಪ ಸ್ವಲ್ಪನೇ ನೋಡಿ ನಾನು ನೀರು ಹಾಕ್ತಿದ್ದೀನಿ ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಮಿಕ್ಸ್ ಮಾಡಬೇಕು. ಯಾಕಂದರೆ ಇಲ್ಲಿ ನಾವು ತುಂಬ ತೆಳು ಮಾಡಲಿಕ್ಕಿಲ್ಲ, ದಪ್ಪವಾಗಿ ಮಾಡಲಿಕ್ಕುಂಟು. ಹಾಗಾಗಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪವಾಗಿ ನೀರು ಹಾಕಿ ನಾವು ಮಿಕ್ಸ್ ಮಾಡಬೇಕು. ಒಮ್ಮೆಲೆ ನೀವು ಗೋಬಿ ಅಥವಾ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀರಾದರೆ ಸ್ವಲ್ಪ ಜಾಸ್ತಿ ಮೈದಾ ಹಾಗೂ ಕಾರ್ನ್ಫ್ಲವರನ್ನು ಹಾಕಿ ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಆಗಬೇಕು ನೋಡಿ. ಈ ರೀತಿ ಫುಲ್ ಕೋಟಿಂಗ್ ಆಗಬೇಕು, ಹಾಗೂ ಇಷ್ಟು ದಪ್ಪ ಇರಬೇಕು, ಇದು ನೀರಾಗಿ ಇರಬಾರ್ದು. ಇದನ್ನು ಸ್ವಲ್ಪ ಹೊತ್ತು ಇಡೋಣ ನಾವು. ಓಕೆ, ನಾನು ಗೋಬಿಯನ್ನು ಮಸಾಲ ಹಾಕಿ ಒಂದು 1/2 ಗಂಟೆಯಷ್ಟು ಇಟ್ಟಿದ್ದೆ, ಈಗ 1/2 ಗಂಟೆ ಆಗಿದೆ. ಇವಾಗ ನಾನಿಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ ಎಣ್ಣೆ ಫುಲ್ ಬಿಸಿ ಆಗಬೇಕು. ಫುಲ್ ಬಿಸಿ ಆದಮೇಲೆ ನೀವು ಗೋಬಿಯನ್ನು ಬಿಡಬೇಕು. ತಣ್ಣಗಿರುವ ಅಥವಾ ನಾರ್ಮಲ್ ಬಿಸಿಯಾದ ಎಣ್ಣೆಗೆ ಬಿಡಬಾರ್ದು. ಬಿಸಿ ಆದಮೇಲೆ ಒಳ್ಳೆ ರೀತಿಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಹೀಗೆ ಒಂದೊಂದೇ ಗೋಬಿಯನ್ನು ಬಿಡಬೇಕು ನೀವು. ಆವಾಗ ಮಾತ್ರ ಗೋಬಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ. ಓಕೆ ನೋಡಿ, ಚೆನ್ನಾಗಿದು ಫ್ರೈ ಆಗಲಿ. ತುಂಬ ಕೆಂಪು ಮಾಡಲಿಕ್ಕೆ ಹೋಗಬೇಡಿ, ಅದರ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ. ಇದಕ್ಕೆ ಗೋಬಿ ಮಂಚೂರಿ ನೀವು ಮಾಡೋದಾದರೆ, ಡ್ರೈ ಮಾಡೋದಾದರೆ ಸ್ವಲ್ಪ ಕ್ರಿಸ್ಪಿಯಾಗಿ ನಾವು ಫ್ರೈ ಮಾಡಬೇಕಾಗುತ್ತೆ. ಅಲ್ಲಿ ಇಲ್ಲಿ ಗೋಬಿ ಗ್ರೇವಿ ರೀತಿ ಮಾಡೋದ್ರಿಂದ ಅಷ್ಟು ಕ್ರಿಸ್ಪಿ ಬರಬೇಕಂತ ಇಲ್ಲ ನಮಗೆ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಫ್ರೈ ಆದರೆ ಸಾಕು, ಗೋಬಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆದರೆ ಸಾಕು ನಮಗೆ. ಓಕೆ, ಇದು ಸ್ವಲ್ಪ ಹೊತ್ತು ತಾಗುತ್ತೆ. ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಇದನ್ನು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ ನೋಡಿ, ಈ ರೀತಿ ಟರ್ನ್ ಮಾಡ್ತಾ ಮಾಡ್ತಾ ಫ್ರೈ ಮಾಡಿದರೆ ಆಯಿತು. ನೀವು ಒಮ್ಮೆಲೆ ತುಂಬ ಹಾಕಲಿಕ್ಕೆ ಹೋಗಬೇಡಿ, ನಿಮ್ಮ ಇದರಲ್ಲಿ ಎಷ್ಟು ಜಾಗ ಉಂಟು ಅಷ್ಟೇ ಹಾಕಿ, ತುಂಬ ಹಾಕಿ ಒಮ್ಮೆಲೆ ಫ್ರೈ ಮಾಡಲಿಕ್ಕೆಲ್ಲ ಹೋಗಬೇಡಿ. ಇದರಿಂದ ಒಂದಕ್ಕೊಂದು ಅಂಟುತ್ತೆ, ಸರಿಯಾಗಿ ಕೋಟಿಂಗ್ ಸರಿಯಾಗಿ ಬರೋದಿಲ್ಲ, ಆಮೇಲೆ ಎಣ್ಣೆ ಕೂಡ ಎಳೆಯುತ್ತೆ. ಓಕೆ ನೋಡಿ, ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಇದು ಫ್ರೈ ಆಗಿದೆ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದನ್ನು ತೆಗಿತೀನಿ. ನೋಡ್ತಾ ಇದ್ದೀರಲ್ಲ, ಇಷ್ಟು ಫ್ರೈ ಆದರೆ ಸಾಕು. ಇದು ಹೀಗೇ ನೀವು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಓಕೆ, ಇವಾಗ ನಾನು ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿ ನಾನು ತೆಗಿತೀನಿ. ಓಕೆ ನೋಡಿ, ಎಲ್ಲ ಫ್ರೈ ಆಯಿತು. ಇವಾಗ ಅದೇ ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ಇಡ್ತಾ ಇದ್ದೀನಿ. 1-2 ಟೇಬಲ್ಸ್ಪೂನಷ್ಟು ಆಯಿಲ್ ಇಟ್ಟಿದ್ದೀನಿ. ಫಸ್ಟಿಗೆ ನಾನು ಇದಕ್ಕೆ 1/4 ಕಪ್ಪಷ್ಟು ಬೆಳ್ಳುಳ್ಳಿ ಹಾಗೂ 2 ಹಸಿಮೆಣಸು, ಆಮೇಲೆ ಸ್ವಲ್ಪ ಜಿಂಜರನ್ನು ಎಲ್ಲವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ನಾನು. ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಇದನ್ನು ಫಸ್ಟಿಗೆ ನಾನು ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ. ನೋಡಿ, ಇದನ್ನು ಫುಲ್ ಫ್ರೈ ಮಾಡಬೇಡಿ, ಕೆಂಪಾಗೋವರೆಗೂ ಫ್ರೈ ಮಾಡಲಿಕ್ಕಿಲ್ಲ ನಾವಿಲ್ಲಿ.
ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ನಾನಿಲ್ಲಿ ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ನೀರುಳ್ಳಿಯನ್ನು ಯೂಸ್ ಮಾಡಿದ್ದೀನಿ, ಸಣ್ಣ ಸಣ್ಣದಾಗಿ ಅದನ್ನು ಕೂಡ ಕಟ್ ಮಾಡಿದ್ದೀನಿ. ಚೆನ್ನಾಗಿ ಇದು ಕಲರ್ ಚೇಂಜ್ ಆಗುವವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಇದರದ್ದು. ಆಮೇಲೆ ಇಲ್ಲಿ ನಾನು ಇವಾಗ ಲಾಸ್ಟಿಗೆ ಇದಕ್ಕೆ ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ, ಇದೆಲ್ಲ ತುಂಬ ಫ್ರೈ ಆಗಲಿಕ್ಕೆಲ್ಲ ಇಲ್ಲಿ ಸ್ವಲ್ಪ ಸ್ವಲ್ಪನೆಲ್ಲ ಫ್ರೈ ಆದರೆ ಸಾಕು. ಆಮೇಲೆ ಇಲ್ಲಿ ಫ್ರೈ ಆಗುವಾಗ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಓಕೆ, ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಇದೇ ರೀತಿ. ಓಕೆ, ಇವಾಗ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಉಳಿದ ಮಸಾಲ ಹಾಕೋಣ. ಅದೇನೆಂದರೆ ಫಸ್ಟಿಗೆ ನಾನು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್. ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಇದೇ ರೀತಿ ಆಯಿಲಲ್ಲಿ ಮಿಕ್ಸ್ ಆಗಲಿ. ಆಮೇಲೆ ಇದಕ್ಕೆ ನಾನು ಇವಾಗ ಇದು ಸೋಯಾ ಸಾಸನ್ನು ಹಾಕ್ತಾ ಇದ್ದೀನಿ. ಸೋಯಾ ಸಾಸ್ ನಾನಿಲ್ಲಿ ನೋಡ್ತಾ ಇದ್ದೀರಲ್ಲ 1 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ಓಕೆ, ಇದನ್ನು ಆಯಿಲಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಇಲ್ಲಿ ಚಿಲ್ಲಿ ಸಾಸ್ ಹಾಗೂ ರೆಡ್ ಚಿಲ್ಲಿ ಸಾಸ್, ಆಮೇಲೆ ಸ್ವಲ್ಪ ನಾನು ಸಕ್ಕರೆಯನ್ನು ಹಾಕಿದ್ದೀನಿ. ಆಮೇಲೆ ಇಲ್ಲಿ ಟೊಮೆಟೊ ಸಾಸ್ ಅಂತ ಹೇಳ್ತೀವಿ ನೋಡಿ, ಅದನ್ನು ಯೂಸ್ ಮಾಡಿದ್ದೀನಿ. ಚಿಲ್ಲಿ ಸಾಸ್ ಇಲ್ಲದಿದ್ದರೆ ನೀವು ಹಾಕಬೇಕಂತ ಇಲ್ಲ, ಟೊಮೆಟೊ ಸಾಸ್ ಹಾಕಿದರೆ ಸಾಕು ನೀವು. ಆಮೇಲೆ ನೋಡಿ 3-4 ಹನಿಯಷ್ಟು ನಾನಿಲ್ಲಿ ವೆನಿಗರನ್ನು ಯೂಸ್ ಮಾಡಿದ್ದೀನಿ. ಇದು ಎಲ್ಲವನ್ನು ಚೆನ್ನಾಗಿ ಈ ರೀತಿ ಫಸ್ಟಿಗೆ ಆಯಿಲಲ್ಲಿ ಸಾಸಿ ಟೈಪ್ ಈ ರೀತಿ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ರೀತಿ ಫಸ್ಟಿಗೆ ಸಾಸಿ ಟೈಪ್ ಬರಬೇಕಿದ್ದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡಿ ಡ್ರೈ ಆಗೋವರೆಗೂ ನಾವು ವೇಟ್ ಮಾಡಬೇಕು. ನೀವು ಎನಿಸ್ಬೋದು ಡ್ರೈ ಇರುವಾಗಲೇ ಯಾಕೆ ಇನ್ನೊಮ್ಮೆ ಇವರು ನೀರು ಹಾಕಿ ಇನ್ನೊಮ್ಮೆ ಡ್ರೈ ಮಾಡ್ತಾ ಇದ್ದಾರೆ ಅಂದರೆ, ಇದರಿಂದ ಏನಾಗುತ್ತೆ ಅಂದರೆ ಎಲ್ಲ ಮಸಾಲ ಸರಿಯಾಗಿ, ಎಲ್ಲ ಮಸಾಲದ ಸ್ವಾದ ಉಂಟು ನೋಡಿ, ಅದು ಸರಿಯಾಗಿ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ನೋಡಿ, ಈ ರೀತಿ ಇನ್ನೊಮ್ಮೆ ಡ್ರೈ ಆಗೋವರೆಗೂ ವೇಟ್ ಮಾಡಬೇಕು ನಾವು. ಓಕೆ ನೋಡಿ, ಇವಾಗ ಇದು ಆಲ್ಮೋಸ್ಟ್ ಡ್ರೈ ಆಗಿದೆ. ಇವಾಗ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, 1 ಸ್ಪೂನಷ್ಟು ನಾನಿಲ್ಲಿ ಕಾರ್ನ್ಫ್ಲವರನ್ನು ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಹಾಕ್ತಾ ಇದ್ದೀನಿ ನೋಡಿ. ಇದು ದಪ್ಪ ಆಗುವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡಿ, ದಪ್ಪ ಆಗುತ್ತೆ ಹಾಕಿದ ತಕ್ಷಣ. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿ, ನಮಗಿಲ್ಲಿ ತುಂಬ ದಪ್ಪನೂ ಅಲ್ಲ ತುಂಬ ತೆಳ್ಳೂ ಅಲ್ಲ ಮಾಡಬೇಕು. ಹಾಗಾಗಿ ಒಮ್ಮೆಲೆ ತುಂಬ ದಪ್ಪ ಆಗುತ್ತೆ ಅಂತ ಅನಿಸಿದರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನೀವು ಈ ರೀತಿ ಮಿಕ್ಸ್ ಮಾಡಿ. ಇವಾಗ ಲಾಸ್ಟಿಗೆ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ. ಆವಾಗ ಸ್ವಲ್ಪ ಉಪ್ಪು ಹಾಕಿದಷ್ಟೇ, ಹಾಗಾಗಿ ಇವಾಗ ಟೇಸ್ಟಿಗೆ ಎಷ್ಟು ಬೇಕು ನೋಡಿ ಆ ರೀತಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ಎಲ್ಲ ಸರಿಯಾಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ ನೋಡಿ, ಇನ್ನೂ ಕೂಡ ದಪ್ಪ ಆಯಿತು. ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕಿದ್ದೀನಿ ನೋಡಿ, ಇಷ್ಟು ತೆಳು ಇದ್ದರೆ ಸಾಕು ಇದು, ನೋಡ್ತಾ ಇದ್ರಲ್ಲ. ಇವಾಗ ನಾನು ಇದಕ್ಕೆ ಗೋಬಿಯನ್ನು ಹಾಕ್ತಾ ಇದ್ದೀನಿ. ತುಂಬ ದಪ್ಪ ಇಟ್ಟರೆ ಗೋಬಿ ಹಾಕುವಾಗ ಫುಲ್ ಡ್ರೈ ಆಗುತ್ತೆ, ಅಥವಾ ತುಂಬ ತೆಳು ಇದ್ದರೆ ಅದು ಟೇಸ್ಟ್ ಬರೋದಿಲ್ಲ. ಹಾಗಾಗಿ ನಾನು ಎಷ್ಟನ್ನು ತೋರಿಸಿದೆ ನೋಡಿ, ಅಷ್ಟೇ ರೀತಿಯಲ್ಲಿ ದಪ್ಪ ಇದ್ದರೆ ಸಾಕು. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಲಿ. ಯಾವಾಗಲೂ ಚೈನೀಸ್ ಐಟಮ್ ಯಾವುದು ಕೂಡ ನೀವು ಮಾಡುವಾಗ ಗ್ಯಾಸ್ ಯಾವಾಗಲೂ ಫಾಸ್ಟಲ್ಲಿ ಇರಬೇಕು, ಸ್ಲೋವಲ್ಲಿ ಇಡಲೇಬಾರ್ದು ನಾವು. ನೋಡಿ ನೋಡಿ, ಇವಾಗ ಸರಿಯಾಗಿ ಇದು ಮಿಕ್ಸ್ ಆಗಿದೆ. ಇಷ್ಟು ಗ್ರೇವಿ ಇದ್ದರೆ ಸಾಕು. ಒಮ್ಮೆಲೆ ನಿಮಗೆ ಇದಕ್ಕಿಂತ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂತಾದರೆ ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡ್ಬೋದು. ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು. ನಮ್ಮ ಗೋಬಿ ಮಂಚೂರಿ ಗ್ರೇವಿ ಇವಾಗ ರೆಡಿಯಾಗಿದೆ. ಟೇಟ್ ರೆಸ್ಟೋರೆಂಟ್ ಸ್ಟೈಲೇ ಇದಕ್ಕೆ ಹೇಳ್ಬೋದು, ಅಥವಾ ರೆಸ್ಟೋರೆಂಟ್ ಸ್ಟೈಲೇ ಇದಕ್ಕೆ ಟೇಸ್ಟ್ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಹಾಗೂ ಇನ್ನೊಂದು ಏನೆಂದರೆ, ಇದನ್ನು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು. ಸ್ವಲ್ಪ ತಣ್ಣಗಾದಮೇಲೆ ಅಷ್ಟು ಟೇಸ್ಟ್ ಆಗೋದಿಲ್ಲ ಇದು, ಯಾವಾಗಲೂ ಹಾಗೆ. ಇದನ್ನು ಚೈನೀಸ್ ಐಟಮ್ ಯಾವುದು ಕೂಡ ನೀವು ಮಾಡುವಾಗ ಬಿಸಿ ಬಿಸಿ ಇರುವಾಗಲೇ ಟೇಸ್ಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ.
ಓಕೆ, ಖಂಡಿತವಾಗಲೂ ನಿಮಗೆ ಇಷ್ಟ ಆಗಿರಬಹುದು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ, ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.